ಅದಕ್ಕೋಸ್ಕರ ಅವಳು ಜೈಲಿಗೆ ಹೋಗೋದು ನನ್ನ ಕೆಲಸ ಸಹಿಸೋಕ್ಕಾಗಲ್ಲ ಸರ್. ಅದಕ್ಕೆ ನಾನೇ ಸಾರಿ ಅರುಣ, ಅದು ಸಾಧ್ಯ ಇಲ್ಲ. ನಮ್ಮ ಕಾನೂನಲ್ಲಿ ಒಬ್ರು ಪರವಾಗಿ ಇನ್ನೊಬ್ರು ಜೈಲಿಗೆ ಹೋಗೋ ಪದ್ಧತಿನೇ ಇಲ್ಲ. ಡೋಂಟ್ ವರಿ, ಇಲ್ಲಿ ಪೂರ್ಣಿಮಾ ಕೂಡ ಜೈಲಿಗೆ ಹೋಗಲ್ಲ. ಹೌದು ಅರುಣ, ಅವಳನ್ನ ನಮ್ಮ ಜ್ಯೋತಿ ಕಾಪಾಡ್ತಾಳೆ. ಸರ್, ನೀವು ಹೇಳ್ತಾ ಇರೋದು ನಿಜನಾ? ಪೂರ್ಣಿಗೇನು ಆಗೋದಿಲ್ವಾ? ಪದ್ಮಜಿ ಅವ್ರ ಮೇಲೆ ಈ ಕೇಸನ್ನ ತಿರುಗಿಸ್ತಾ ಇದ್ರು. ಇದೇ ಕಾರಣಕ್ಕೆ ಜ್ಯೋತಿ ಪೂರ್ಣಿಮಾನ ಈ ಕೇಸಲ್ಲಿ ಇನ್ವಾಲ್ವ್ ಮಾಡಿದ್ದು. ಅದು ಬಿಟ್ರೆ ಪೂರ್ಣಿಮಾನ ಎವಿಡೆನ್ಸ್ ಕರೆಯುವ ಅವಶ್ಯಕತೆನೇ ಇರಲಿಲ್ಲ. ನೀವು ಹೇಳೋದೇನೋ ಸರಿ ಸರ್, ಆದ್ರೆ ಈಗಾಗಲೇ ಪೂರ್ಣಿಮಾ ಕೋರ್ಟಲ್ಲೆಲ್ಲ ಹೇಳಾಗಿದೆ ಅಲ್ವಾ? ತನ್ನ ತಪ್ಪನ್ನು ಒಪ್ಕೊಂಡಿದ್ದಾಳೆ. ಹೀಗಿರುವಾಗ ಅವಳಿಗೆ ಶಿಕ್ಷೆ ಆಗುತ್ತಲ್ವಾ? ಸಾಮಾನ್ಯವಾಗಿ ನೀನ್ ಹೇಳ್ದಾಗೆ ಆಗೋದರೋಣ. ಆದ್ರೆ ಈ ಕೇಸಲ್ಲಿ ನೀರಿನಲ್ಲಿ ನನ್ನ ಗಂಡಂಗೆ ಸಾವಿನ ಬದಲಿಗೆ ಹಾಕಿ ಮನೆಯಲ್ಲಿ ಇದ್ದಿದ್ದು ಅಂತ ಪೂರ್ಣಿಮಾ ಹೇಳಿಕೆ ಕೊಟ್ಟಿದ್ದೆ. ನೀರಿನಲ್ಲಿ ಅಪರಾಧಿ ಅಂತ ಪುರಾವೆ ಸಹಿತ ಸಾಬೀತು ಮಾಡಿದ್ದಾಳೆ ಜ್ಯೋತಿ. ಆಮೇಲೆ ನೀರಿನಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒದ್ದಾಡಿದ್ದು ಆಯ್ತಂತೆ. ಹಾಗಾದ್ರೆ ಆ ಪ್ರಾಣಿಗೆ ಶಿಕ್ಷೆ ಕನ್ಫರ್ಮ್ ಅಲ್ವಾ ಸರ್? ಹಾ, ನನಗೂ ಹಾಗೆ ಅನಿಸ್ತಾ ಇದೆ. ಬಟ್ ಆ ಕೇಸ್ ಎವಿಡೆನ್ಸ್ ನಾಳೆ ಕೂಡ ಇದೆಯಂತೆ, ನೋಡೋಣ. ನಾಳೆ ನನ್ನ ಮತ್ತೆ ಪೂರ್ಣಿಮಾ ವಿಚಾರಣೆ ಮಾಡ್ತಾರೆ. ಅದಾದ್ಮೇಲೆ ಇದ್ರ ಬಗ್ಗೆ ನಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗೋದು. ಇಲ್ಲಿ ಬರ್ದಿರೋದು ಓದಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ಪೂರ್ಣಿಮಾ ಅವರೇ, ಆರೋಪಿ ಕೋರ್ಟಿಂದ ತಪ್ಪಿಸ್ಕೊಂಡ್ಮೇಲೆ ನಿಮ್ ಮನೇಲೆ ಇದ್ರು ಅಲ್ವಾ? ಹೌದು ಮೇಡಮ್, ಇವರು ನೇರವಾಗಿ ನಮ್ಮನೆಗೆ ಬಂದ್ರು. ಪದ್ಮಜ ಅವ್ರ ಮನೇಲಿ ಇವರು ಸಿಕ್ಬೀಳೋವರೆಗೂ ನಮ್ಮನೆಯಲ್ಲೇ ಇದ್ರು. ಜೋಗಿ ವೇಷದಲ್ಲಿ ಆಗಾಗ ಮನೆಯಿಂದ ಆಚೆ ಹೋಗ್ತಾ ಇದ್ರು ಮೇಡಮ್. ಸಂಜೆ ಒಳಗಡೆ ವಾಪಸ್ ಮನೆಗೆ ಬಂದ್ಬಿಡ್ತಾ ಇದ್ರು. That's all, Your Honor. Miss Verma, this is your term now. Thank you, Your Honor. ಏನಮ್ಮ ಪೂರ್ಣಿಮಾ, ನೀನು ಇಷ್ಟೊತ್ತು ಹೇಳಿದೆಯಲ್ಲ, ಇದನ್ನೆಲ್ಲ ನೀನು ಇವತ್ತೇ ಮೊದಲನೇ ಬಾರಿ ಹೇಳಿದ್ದ? ಇಲ್ಲ ಸರ್, ಇದನ್ನೆಲ್ಲ ನಾನೊಂದ್ಸಲ ಪೊಲೀಸ್ನವ್ರ ಮುಂದೆನೂ ಹೇಳಿದ್ದೀನಿ. ನಿನ್ನ ಸ್ಟೇಟ್ಮೆಂಟ್ಸ್ ಎಲ್ಲ ಅವ್ರು ರೆಕಾರ್ಡ್ ಮಾಡ್ಕೊಂಡಿದಾರ? ಅದು ನನಗೆ ಗೊತ್ತಿಲ್ಲ ಸರ್, ಬಟ್ ನಡೆದ ವಿಷಯನೆಲ್ಲ ನಾನು ಅವ್ರಿಗೆ ಹೇಳಿದ್ದೀನಿ. ಓಕೆ ಪೂರ್ಣಿಮಾ, ನೀನು ನೀನಳ್ಳಿ ಅವರಿಗೆ ನಿಮ್ಮ ಮನೇಲಿ ಯಾಕೆ ಜಾಗ ಕೊಟ್ಟೆ? ಸರ್, ನಾನು ನನ್ನ ಮನೇಲಿ ಅವ್ರಿಗೆ ಜಾಗ ಕೊಟ್ಟಿಲ್ಲ, ಅದು ಅವರ ಮತ್ತೆ ಅವ್ರ ಮಗನ ಮನೆ. ಸೈಲೆನ್ಸ್, ಸೈಲೆನ್ಸ್. ನೀರಿನಳ್ಳಿ ಅವರು ಮನೆಗೆ ಬಂದ ತಕ್ಷಣ ನೀನ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕಿತ್ತು, ಆದ್ರೆ ನೀನ್ ಹಾಗೆ ಮಾಡಿಲ್ಲ. ಯಾಕಂದ್ರೆ ಅವ್ರು ನಿಮ್ ಮನೆಗೆ ಬಂದೇ ಇಲ್ಲ. ನೀನ್ ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದೀ ಅಂತ ನಾನ್ ಹೇಳ್ತೀನಿ. ಇಲ್ಲ ಮೇಡಮ್, ನಾನು ಹೇಳಿರೋದೆಲ್ಲ ನಿಜ. ಆ ಕ್ಷಣಕ್ಕೆ ನಾನು ಯಾರಿಗೂ ಏನು ಹೇಳದೆ ಇರೋದಕ್ಕೆ ಒಂದು ಕಾರಣ ಇದೆ. ಏನು
ಏನಾದ ಕಾರಣ? ನಾನು ಅವ್ರ ಮನೆಗೆ ಬಂದಿದ್ದ ವಿಷಯನ ಯಾರಿಗಾದ್ರೂ ಹೇಳಿದ್ರೆ ನನ್ನ ಗಂಡನ ಕೊಂದು ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ರು. ನನ್ನ ಗಂಡ ಅವ್ರಿಗೆ ಸ್ವಂತ ಮಗ ಆಗಿರೋದ್ರಿಂದ ಅವ್ರು ತಮಾಷೆ ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡೆ ಮೇಡಮ್. ಆದ್ರೆ ಕೆಲವು ದಿಸ್ಗಳ ಹಿಂದೆ ನನ್ನ ಗಂಡನ ಮೇಲೆ ಅವ್ರು ಅಟ್ಯಾಕ್ ಮಾಡಿಸಿದ್ದು ನನಗೆ ಗೊತ್ತಾಯ್ತು ಮೇಡಮ್. ಸೈಲೆನ್ಸ್ ಸೈಲೆನ್ಸ್. ಸೊ ತಾನು ಉಳಿಯೋದಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಅನ್ನಿಸ್ತು. ಅದಕ್ಕೆ ತನ್ನ ಗಂಡನ ಜೀವ ಉಳಿಸ್ಕೊಳ್ಳೋದಕ್ಕೆ ನಾನು ಮೌನವಾಗಿದ್ದೆ ಮೇಡಮ್. ಯುವರ್ ಆನರ್, ನನ್ನ ಮುಖ್ಯ ವಿಚಾರಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಪ್ರಶ್ನೆಗಳನ್ನು ನಾನು ಕೇಳಿದ್ದೀನಿ. ವಿಷಯನ ಗೋಪ್ಯವಾಗಿ ಇಡೋದ್ರ ಜೊತೆಗೆ ಆರೋಪಿ ಎಲ್ಲೆಲ್ಲಿ ಏನೇನ್ ಮಾಡ್ತಾನೆ ಅಂತ ಸಾಕ್ಷಿ ಗಮನಿಸ್ತಾನೆ ಬಂದ್ರು. ಆರೋಪಿಯಿಂದ ಬೇರೆಯವ್ರಿಗಾಗ್ತಿದ್ದ ತೊಂದರೆಗಳನ್ನ ತಪ್ಪಿಸ್ತಾ ಜೊತೆಗೆ ಗಂಡನ ಪ್ರಾಣನೂ ಉಳಿಸಿದ್ದಾರೆ. ಜೊತೆಗೆ ಆರೋಪಿ ವಿರುದ್ಧ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟಿದ್ದು ಇವ್ರೆ. ಮಾರು ವೇಷದಲ್ಲಿ ಓಡಾಡ್ತಿದ್ದ ವಿಷಯನೂ ಹೇಳಿದ್ದು ಇವರೇ. ಯುವರ್ ಆನರ್, ಆರೋಪಿ ಹೊಸ ಪ್ಲಾನ್ ಮಾಡ್ತಾ ಇದ್ದಾನೆ, ಪದ್ಮಜ ಅವ್ರ ಮನೆಗೆ ಹೋಗಿದ್ದಾನೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದು ಇವ್ರೆ. ಅಲ್ಲಿ ಏನೇನಾಯ್ತು ಅಂತ ಈಗಾಗ್ಲೇ ಪದ್ಮಜ ಅವರು ವಿಷಯನ ತಿಳಿಸಿದ್ದಾರೆ. ಇವರ್ ಆನರ್, ಈಗಾಗಲೇ ಬಹುತೇಕ ಈ ಕೇಸಿನ ವಿಚಾರಣೆ ಮುಗಿದಿದೆ. ಬಟ್ ತನಿಖೆ ಮಾಡಿದ ಪೊಲೀಸರ ವಿಚಾರಣೆ ಮುಖ್ಯ ಅಂತ ಕೋರ್ಟನ್ ಗಮನಕ್ಕೆ ಬಂದಿದೆ. ಹಾಗಾಗಿ ಡಿವೈಎಸ್ಪಿ ಮೂರ್ತಿಯವರ ವಿಚಾರಣೆಯ ನಂತರ ಈ ಕೇಸಿನ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ. ನೀವು ಹೊರಡಿ. ಸರಿ ಸರ್, ಓಕೆ ಸರ್, ಮಾಡ್ತೀನಿ, ಬಾಯ್. ಸೋಮೋ ಸರ್, ನಮ್ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತಾ ಗೊತ್ತಿಲ್ಲ, ಅರ್ಥಾನೆ ಮಾಡ್ಕೊಡಲ್ಲ, ತೊಂದ್ರೆ ಕೊಡ್ತಾನೆ ಇರ್ತಾರೆ. ಸರ್, ಆ ಎರಡನೇ ಮೈಲಿ ಗಣೇಶನ್ ಕುಡಿಸಿದ್ದು ಇನ್ನೂ ಚಪ್ಪ ತೆಗೆದಿಲ್ವಂತೆ, ಏನ್ ವ್ಯತ್ಯ ಅಂತ ವಿಚಾರಿಸಿ ಬೇಗ ಕ್ಲಿಯರ್ ಮಾಡಿಸಿ. ಸರಿ ಸರ್, ಈಗಲೇ ಬೇಗ ಹೋಗಿ. ಸರ್, ಸ್ವಲ್ಪ ಏಮಾರಿದ್ರು, ಪದ್ಮಜ್ ಅವರು ಜೈಲಿಗೆ ಸೇರ್ತಿದ್ರು ಅಲ್ವಾ? ಹೌದು ಅರುಣ, ನೀನ್ ಹೇಳ್ತಾ ಇರೋದು ಕರೆಕ್ಟ್. ಆ ನೀರಿನಲ್ಲಿನ ನಾವು ರೈಟಾಗಿ ತಗೊಳ್ಳೇಬಾರದು. ಅವನು ಈ ತರದ ಪ್ರಶ್ನೆಗಳನ್ನ ಕೇಳ್ಬಹುದು ಅಂತ ನಾವ್ಯಾರು ಲೆಕ್ಕ ಕೂಡ ಹಾಕಿರಲ್ಲ. ಆದ್ರೆ ಅವನಿಗೆ ಇದೆಲ್ಲ ಎಲ್ಲಿಂದ ಹೊಳೆಯುತ್ತೆ ಅಂತ ಗೊತ್ತಾಗಲ್ಲ. ಸರ್, ಆ ಕಟ್ಕೊಂಡ್ ತಲೆನೆ ಹಾಗೆ ಸರ್. ತನಗ್ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸಾಮಾನ್ಯವಾಗಿ ಎಲ್ಲರೂ ಗಾಬರಿ ಆಗ್ತಾರೆ. ಪರಿಹಾರ ಕಣ್ಣೆದುರಿಗೆ ಇದ್ರು ಇನ್ನೂ ಸಮಸ್ಯೆಗಳ ಆಳಕ್ಕೆ ಹೋಗ್ತಾರೆ. ಆದ್ರೆ ಈ ಪ್ರಾಣಿ ಇದೆ ನೋಡಿ, ತನಗ ತೊಂದರೆ ಆದಾಗಲೇ ಇನ್ನೂ ಹೆಚ್ಚು ತಲೆ ಓಡಿಸ್ತಾನೆ. ಯಾರಿಗೂ ಹೊಳಿದೇ ಇರೋ ಉಪಾಯಗಳೆಲ್ಲ ಇವನಿಗೆ ಅಂತ ಟೈಮಲ್ಲೇ ಹೊಳೆಯೋದು. ನೀವೇ ಜ್ಯೋತಿ ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಪದ್ಮಜರು ಉಳ್ಕೊಂಡ್ರು ಅಂತ ಹೇಳಿದ್ರು ತಪ್ಪಾಗಲ್ಲ. ಅವಳು ಪ್ಲಾನ್ ಮುಂದೆ ಎಲ್ರು ಬಾಯಿ ಮುಚ್ಕೊಂಡ್ರಂತೆ. ಪಾಪ ವರ್ಮಾ ಅವರಂತೂ ತನ್ನ ಶಿಷ್ಯ ಪಾಯಿಂಟ್ ಹಾಕೋದನ್ನು ನೋಡಿ ಸಂತೋಷ ಪಡಬೇಕು, ವಾದ ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ರಂತೆ. ಸರ್, ನೀವೇನೇ ಹೇಳಿ, ನಮ್ಮ ದೇಶದ ವ್ಯವಸ್ಥೆನೆ ಸರಿ ಇಲ್ಲ. ಅವನೇ ಅಪರಾಧಿ ಅಂತ ಗೊತ್ತಿರುತ್ತೆ, ಆದ್ರೂ ವಾದ ಮಾಡೋ ಸ್ವಾತಂತ್ರ್ಯ ಕೊಡುತ್ತೆ. ಮೇಲಿಂದ ಮೇಲೆ ಅವಕಾಶಗಳು ಸಿಗ್ತಾನೆ ಇರುತ್ತಲ್ಲ ಸರ್. ಈ ಸಿಸ್ಟಮ್ ಇಂದನೆ ಎಷ್ಟೋ ಜನ ಅಪರಾಧಿಗಳು ಬಚಾವಾಗಿದಾರೋ ಏನೋ. ಅದೆಲ್ಲ ಯಾವಾಗ ಸರಿ ಹೋಗುತ್ತೋ
ಆಟೋಮೆಟಿಕ್ ಆಗಿ ಅಪರಾಧಗಳು ಕಡಿಮೆ ಆಗುತ್ತೆ ಸರ್. ಎಷ್ಟೋ ದಶಕಗಳಿಂದ ನಡ್ಕೊಂಡು ಬಂದಿರೋದನ್ನ ಈಗ ಅಷ್ಟು ಸುಲಭವಾಗಿ ಬದಲಾಯಿಸಕ್ ಆಗಲ್ಲ ಅರುಣ. ಆಗ ಕಾನೂನನ್ನ ಯಾಕೆ ಹಾಗೆ ಮಾಡಿದ್ರು ಅನ್ನೋದಕ್ಕೆ ಅವ್ರ ಹತ್ರ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಆದ್ರೆ ಈಗ ಅದರಲ್ಲಿ ಬದಲಾವಣೆ ತರಲೇಬೇಕು. ಆಯ್ತು ಸರ್, ವಿಧಿ ಇಲ್ಲ, ನಾವು ಎಲ್ಲರೂ ತರ ಆ ಸಮಯ ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಅಂತ ಕಾಯ್ತಾನೆ ಇರೋಣ. ಸರ್, ಈ ಎವಿಡೆನ್ಸ್ ಆದಮೇಲೆ ಪೂರ್ಣಿಮಾ ಫ್ರೀ ತಾನೆ? ಜ್ಯೋತಿ, ನಂಗೆ ತುಂಬಾ ಭಯ ಆಗ್ಬಿಟ್ಟಿತ್ತಮ್ಮ, ಎಲ್ಲಿ ನನ್ನಿಂದ ಪೂರ್ಣಿಮಾ ಜೈಲ್ಗೆ ಹೋಗ್ಬೇಕಾಗುತ್ತೋ ಅಂತ. ನಿಮ್ಗ್ಯಾಕೆ ಹಾಗನ್ನಿಸ್ತು? ಇನ್ನೇನಮ್ಮ, ಇವತ್ತಿದ್ದು ನನ್ನ ವಿಚಾರಣೆ ಅಂತ ನನಗೆ ಗೊತ್ತಿತ್ತು. ನಾನ್ ಪ್ರಿಪೇರ್ ಆಗಿ ಬಂದಿದ್ದೇನೋ ಸರಿ, ಆದ್ರೆ ನೀನ್ ಇದ್ದಕ್ಕಿದ್ದಾಗೆ ಪೂರ್ಣಿಮನು ಈ ಕೇಸಲ್ಲಿ ಸೇರಿಸ್ಬಿಟ್ಟಿಯಲ್ಲ. ನಂಗೆ ಪೂರ್ಣಿಮಾ ಬರೋ ವಿಷಯ ಗೊತ್ತೇ ಇರ್ಲಿಲ್ಲ. ಇವಳು ಕೋರ್ಟಿಗೆ ಬಂದಿದ್ ನೋಡಿ ನಂಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅವಳು ಎಲ್ಲಿ ಏನ್ ಹೇಳ್ಬಿಡ್ತಾಳೋ ಅಂತ ನಂಗೆ ತುಂಬಾ ಭಯ ಆಗ್ತಾ ಇತ್ತು. ನಾನು ಇದನ್ನೆಲ್ಲ ಮೊದ್ಲೇ ಪೂರ್ಣಿಮಂಗೆ ಹೇಳಿದ್ದೆ. ಆ ನೀರ್ನಳ್ಳಿ ಹೇಗಾದ್ರೂ ಮಾಡಿ ನಿಮ್ಮನ್ನ ಸಿಕ್ಕಿಸ್ತಾನೆ ಅಂತ ನಾನು ಲೆಕ್ಕಾಚಾರ ಹಾಕಿದ್ದೆ. ಹಾಗೇನಾದ್ರೂ ಆಗಿದ್ದಿದ್ರೆ ಜೈಲ್ ಪಾಲ್ ಆಗ್ತಿದ್ದು ಪೂರ್ಣಿಮಾ ಅಲ್ಲ, ನೀವು. ಅದಕ್ಕೆ ನನಗ್ ಬೇರೆ ದಾರಿ ಕಾಣ್ದೆ ಪೂರ್ಣಿಮಾನ ಸಾಕ್ಷಿಯಾಗಿ ಕರ್ಕೊಂಡ್ ಬರ್ಬೇಕಾಯ್ತು. ಹೌದು ಪದ್ಮಜ ಅವ್ರೆ, ಜ್ಯೋತಿ ಇದ್ರ ಬಗ್ಗೆ ನನಗ್ ಮೊದ್ಲೇ ಹೇಳಿದ್ಲು, ಕೋರ್ಟಿಗ್ ಬಂದು ಏನೇನ್ ಹೇಳ್ಬೇಕು ಅಂತಾನು ಹೇಳ್ಕೊಟ್ಟಿದ್ಲು. ಅದ್ರ ಪ್ರಕಾರ ಪೂರ್ಣಿಮಾ ಬೆಳಗ್ಗೆಯಿಂದ ರೆಡಿಯಾಗಿ ಕೂತಿದ್ಲು. ನಾನೊಂದ್ ಮೆಸೇಜ್ ಮಾಡಿದ ತಕ್ಷಣ ಇಲ್ಲಿಗ್ ಬಂದಿದ್ದಾಳೆ. ಥ್ಯಾಂಕ್ಸ್ ಪೂರ್ಣಿಮಾ. ನಾನು ಹೇಗೆ ಹೇಳಿದ್ನೋ ಹಾಗೆ ಹೇಳಿದಾಳೆ. ನೀರ್ನಳ್ಳಿ ಬಾಯಿಗೆ ಮಣ್ಣು ಬಿತ್ತು. ಜ್ಯೋತಿ, ಮುಂದೆ ಪೂರ್ಣಿಮನ್ ಮೇಲೆ ಹಾಕೋ ಕೇಸು ಕೂಡ ಇಲ್ಲೇ ಸರಿ ಹೋಗುತ್ತಲ್ಲ? ಜ್ಯೋತಿ, ನೀನೇನೇ ಹೇಳು, ಚಾಣಾಕ್ಯನ್ ಮಗಳು ನೀನು. ನನ್ ಮೇಲೆ ಯಾಕೆ ಕೇಸ್ ರಿಜಿಸ್ಟರ್ ಆಗಿಲ್ಲ ಅಂತ ಪ್ರಶ್ನೆ ಹಾಕಿದ್ರೆ ಏನ್ ಹೇಳೋದು ಜ್ಯೋತಿ? ಅದ್ರ ಬಗ್ಗೆ ಮೂರ್ತಿ ಅಂಕಲ್ ಹತ್ರ ನಾನು ಆಲ್ರೆಡಿ ಮಾತಾಡಿದ್ದೀನಿ, ನೀನೇನು ಯೋಚನೆ ಮಾಡಬೇಡ. ಬನ್ನಿ ಹೋಗೋಣ. ಸರ್, ಇವತ್ತೇ ನಿಮ್ಮನ್ನ ಇಷ್ಟೊಂದು ಡಲ್ ಆಗಿರೋದು ನೋಡ್ತಾ ಇರೋದು. ಇದೇ ಫಸ್ಟ್ ಟೈಮ್ ಅಲ್ವ ಸರ್ ನಿಮ್ಮ ಪ್ಲಾನ್ಗಳೆಲ್ಲ ನಿಮಗೆ ಬ್ಯಾಕ್ಫೈರ್ ಆಗಿರೋದು? ಇದೆಲ್ಲ ಹೇಗಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ನಾನು ಆಗಿಂದ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲ ನಾನು ಅನ್ಕೊಂಡಂಗೆ ನಡೀತಾ ಇತ್ತು, ಆದ್ರೆ ಇದ್ಯಾಕೆ ಕೈ ಕೊಡ್ತು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಕಾರಣ ನಾನ್ ಹೇಳಲ್ಲ ಸರ್, ಆ ಜ್ಯೋತಿ ಬುದ್ಧಿವಂತಿಕೆನೆ ನಿಮಗ್ ಮುಳ್ಳಾಗಿತ್ತು. ನೀವೇ ಯೋಚನೆ ಮಾಡಿ ಸರ್, ನಾನ್ ಹೇಳಿದ್ದು ಕರೆಕ್ಟ್ ತಾನೆ? ನೀವು ಪೂರ್ಣಿಮಾನ ಟ್ರಂಪ್ ಕಾರ್ಡು ಅಂತ ಹೇಳ್ತಾ ಇದ್ರಿ. ಅವಳು ಸಡನ್ ಕೋರ್ಟ್ಗೆ ಬಂದು ಕಟ್ಕಟೆ ಏರಿದ್ಲು. ಇದಕ್ಕೆ ಅಲ್ವಾ ಸರ್ ನಿಮ್ಮ ಪ್ಲಾನ್ಗಳೆಲ್ಲ ಫ್ಲಾಪ್ ಆಗಿದ್ದು? ನೀವು ಹೇಳೋದು ಕರೆಕ್ಟ್ ಆಗಿದೀರಿ. ಎಷ್ಟೇ ಆದರೂ ಅವಳು ಕೋರ್ಟಿಗೆ ಬರಲ್ಲ,
ಅರೆಸ್ಟ್ ಆಗೋ ಭಯದಲ್ಲಿ ದೂರನೇ ಇರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವಳು ಬಂದು ಸಾಕ್ಷಿ ಹೇಳಿದ್ದು ದೊಡ್ಡ ತಪ್ಪಾಗೋಯ್ತು. ಪದ್ಮಜಾ ಕೇಸಲ್ಲಿ ನೀವ್ ಏನೇನ್ ಹೇಳಿದ್ರು ಅದೆಲ್ಲ ಸುಳ್ಳು ಅಂತ ಪ್ರೂವ್ ಆಗೋಯ್ತಲ್ಲ ಸರ್. ನಾನ್ ನಿಮ್ಗೆ ಅವತ್ತೇ ಹೇಳಿದೆ, ಎಲ್ಲ ಸಾಕ್ಷಿಗಳು ನಿಮ್ ಕಡೆನೆ ಬೆರಳು ಮಾಡಿ ತೋರಿಸ್ತಾ ಇದೆ ಅಂತ. ಸರ್, ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ನೀವು ಬೇಗ ಯೋಚಿಸ್ಬೇಕು ಸರ್. ಒಂದೊಂದಾಗಿ ನಿಮ್ ಪ್ಲಾನ್ಗಳು ಫೇಲ್ ಆಗ್ತಾ ಇದೆ ಸರ್, ಬೇಗ ಏನಾದ್ರೂ ಮಾಡಿ. ಡೋಂಟ್ ವರಿ ಮೋಹನ್, ನನ್ನ ಹತ್ರ ಇನ್ನೂ ಟೈಮ್ ಇದೆ. ಆದಷ್ಟು ಬೇಗ ಒಂದು ಒಳ್ಳೆ ದಾರಿ ಹುಡುಕ್ತೀನಿ. ಅದೇ ನನ್ನ ಕಷ್ಟದ ಕೆಲಸ ಅಲ್ಲ, ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಉಳಿಯೋದಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಅಳಿಸ್ತೀನಿ. ಹೇಳು ಐಶು. ಥ್ಯಾಂಕ್ಸ್ ಜ್ಯೋತಿ, ನನ್ನ ತಪ್ಪಿನ ಅರಿವು ನನಗಾಗಿದೆ. ನೀನವತ್ತು ಹೇಳಿದಾಗ ನನಗೆ ಗೊತ್ತಾಗ್ಲಿಲ್ಲ, ಬಟ್ ಈಗ ಅರ್ಥ ಆಯ್ತು. ಐಶು, ಮೊದಲು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯ ಅಂತ ಹೇಳು. ನಮ್ಮಮ್ಮನ್ನ ಸಾಕ್ಷಿ ಮಾಡದೇ ಇದ್ದಿದ್ರ ಬಗ್ಗೆ. ಈಗ ನನಗೂ ಅನ್ನಿಸ್ತಾ ಇದೆ ನೀವು ಹಾಗೆ ಮಾಡಿದ್ದೆ ಒಳ್ಳೇದು ಅಂತ. ಅಮ್ಮನ ಮನಸ್ಸು ಸ್ಥೀಮಿತದಲ್ಲಿಲ್ಲ, ಅವಳು ಕೋರ್ಟಿಗೆ ಬಂದಿದ್ರೆ ಗ್ಯಾರಂಟಿ ಎಡವಟ್ ಆಗಿರೋದು. ಐಶು, ಇದೆಲ್ಲ ನನ್ಗೆ ಗೊತ್ತಿತ್ತು, ಅದಕ್ಕೆ ಅವ್ರನ್ನ ವಿಟ್ನೆಸ್ ಆಗಿ ಕನ್ಸಿಡರ್ ಮಾಡೇ ಇಲ್ಲ. ಅವ್ರು ಇರೋ